हाय फ्रेंड्स वेलकम टू माय चैनल हेगिदीरा नोड़ता भागीरथी कन्नड व्लॉग्स इवत्तिन व्लॉग एनप्पा अंद्रे नानु गोबी मंचूरी माड्ता इद्देने अदु याव रीति माडिदेने अंत निमगे नानु तोरिसिकोड्तेने याकेंद्रे नानु सिंपल आगि माड्ता इद्देने ईग लॉकडाउन अल्वा लॉकडाउन अल्ली एल्लिगे सह होगलिक्के आगोदिल्ल होरगडे हागे नम्म मनेयल्लि इद्द पदार्थवन्नु यूस माडि नानु इवत्तु गोबी मंचूरी माड्ता इद्देने क्याप्सिकम एल्ल हाकदे याव रीति गोबी मंचूरी हाक्तदे अंत ನೀವು ನೋಡಿ ನಾನು ತೋರಿಸ್ತೇನೆ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನಗೊಂದು ಲೈಕ್ ಕೊಡಿ ಹಾಗೆ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಯಾರಾದರೂ ಹೊಸಬರು ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಆದ್ರೆ ಮಾತ್ರ ನನ್ನ ವಿಡಿಯೋ ನಿಮಗೆ ಎಲ್ಲ ಸಿಗೋದು ಇಲ್ಲ ಅಂದ್ರೆ ಸಿಗೋದಿಲ್ಲ ಓಕೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಲ್ಲಿವರೆಗೂ ಬೈ ಬೈ ಈಗ ವಿಡಿಯೋ ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಇದು ಕಾಲಿಫ್ಲವರ್ ಉಂಟಲ್ಲ ಅದನ್ನ ನಾನು ಚಂದ ಮಾಡಿ ಕಟ್ ಮಾಡಿ ಚಿಕ್ಕ ಚಿಕ್ಕ ಕಟ್ ಮಾಡಿದೆ ನೋಡಿ ಇಷ್ಟೇ ಚಿಕ್ಕ ಕಟ್ ಮಾಡಿದೆನೆ ಹಾಗೆ ಇದನ್ನು ನಾನು ಈಗ ಚಂದ ಮಾಡಿ ತೊಳೆದು ಸ್ವಲ್ಪ ಬಿಸಿ ಮಾಡಿ ಇಟ್ಟಿದ್ದೇನೆ ಯಾಕೆಂದ್ರೆ ಇದರಲ್ಲಿ ಹುಳ ಎಲ್ಲ ಇದ್ರೆ ಅದು ಹೋಗ್ಲಿ ಅಂತ ಹೇಳಿ ಹಾಕಬಹುದು ನಂತರ ಇದಕ್ಕೆ ನಾನು ಇಲ್ಲಿ ನೋಡಿ ಕಾರ್ನ್ ಫ್ಲೋರ್ ತಗೊಂಡಿದ್ದೇನೆ 1 ಕಪ್ ನಷ್ಟು ಹಾಗೇನೇ ಇಲ್ಲಿ 1 ಕಪ್ ನಷ್ಟು ಮೈದಾ ತಗೊಂಡಿದ್ದೇನೆ 1 ಕಪ್ ಮೈದಾ ಬೇಕಂತ ಇಲ್ಲ कॉर्न फ्लोर जास्ती इद्रे मैदा स्वल्प इद्रे साकागुत्तदे ओके नंतर स्वल्प मेणसिन पुडी एल्ल बेकु इल्लि नानु कॉर्न फ्लोर हाक्तेने मोदलिगे नंतर स्वल्प मैदा हाक्तेने स्वल्प मेणसिन पुडी हाक्ता इद्देने स्वल्प अरसिन रुचिगे तक्कष्टु उप्पु इदन्नु गट्टियागि इदन्नु कलसबेकु ನೋಡಿ ಇದು ಈಗ ಆಗಿದೆ ಇದನ್ನು ಈಗ ನಾನು ಸ್ವಲ್ಪ ಹೊತ್ತು ಇಟ್ಟು ಇದನಂತರ ಕಾಯಿಸ್ತೇನೆ ನೋಡಿ ಇದು ಈಗ ರೆಡಿ ಆಗಿದೆ ಇಲ್ಲಿ ನಂತರ ಇಲ್ಲಿ ನಾನು ಈರುಳ್ಳಿ ಕಾಯಿ ಮೆಣಸು ಕಟ್ ಮಾಡಿ ಇಟ್ಟಿದ್ದೇನೆ ಹಾಗೇನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಟಿದ್ದೇನೆ ನಾನು ಇಲ್ಲಿ ಕ್ಯಾಪ್ಸಿಕಂ ಹಾಕೋದಿಲ್ಲ ನನಗೆ ತರಲಿಕ್ಕೆ ಮರ್ತೋಯ್ತು ಲಾಕ್ ಡೌನ್ ಅಲ್ಲ ಹಾಗೆ ನಾನು ತರಲಿಲ್ಲ ಫ್ರೆಂಡ್ಸ್ ಇಲ್ಲಿ ಮಂಚೂರಿ ಮಾಡ್ಲಿಕ್ಕೆ ನಾನು ಮೊದಲು ಎಣ್ಣೆ ಹಾಕ್ತಾ ಇದ್ದೇನೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ ನಂತರ ಈರುಳ್ಳಿ ಕಾಯಿ ಮೆಣಸು ಆಗಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಕ್ಯಾಪ್ಸಿಕಂ ಹಾಕೋದಿಲ್ಲ ಫ್ರೆಂಡ್ಸ್ ಹಾಗೇನೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಯಾಪ್ಸಿಕಂ ಹಾಕದೇನೆ ಯಾವ ರೀತಿ ಆಗುತ್ತೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗಬಹುದು ಹಾಗೇನೇ ಇಲ್ಲಿ ನಾನು ರೆಡ್ ಚಿಲ್ಲಿ ಸಾಸ್ ಹಾಗೇನೇ ಸೋಯಾ ಸಾಸ್ ಟೊಮೆಟೊ ಸಾಸ್ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ಈ ರೀತಿ ಜಾಸ್ತಿಯಾಗಿ ಈರುಳ್ಳಿ ಬೆಂದ್ರೆ ಅಷ್ಟು ಚಂದ ಇರೋದಿಲ್ಲ ಸ್ವಲ್ಪ ಬೆಂದ್ರೆ ಸಾಕು ಇದು ಹಾಗೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಕಾರ್ನ್ ಫ್ಲೋರ್ ಅನ್ನು ನೀರು ಮಾಡಿ ಈ ರೀತಿ ಹಾಕಿ ಯಾಕೆಂದ್ರೆ ಗ್ರೇವಿ ಬರಬೇಕಲ್ಲ ನಮಗೆ ಅದಕ್ಕೋಸ್ಕರ ಈ ರೀತಿ ಮಾಡೋದು ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕಬಹುದು ಇಲ್ಲಂದ್ರೆ ಸ್ವಲ್ಪ ಹಾಕಬಹುದು ನಂತರ ನಾವು ಕಾಯಿಸಿಟ್ಟಂತ ಗೋಬಿಯನ್ನು ಇದಕ್ಕೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಇದು ರೆಡಿ ಆಯ್ತು ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನೋಡಿ ಎಷ್ಟು ಚಂದ ಬಂದಿದೆ ನೋಡಿ ಇದು ಈಗ ರೆಡಿ ಆಗಿದೆ ನೋಡಿ ನೋಡುವಾಗಲೇ ತಿನ್ನಬೇಕು ತಿನ್ನಬೇಕು ಅಂತ ಅನಿಸ್ತಾ ಉಂಟಲ್ಲ ಎಷ್ಟು ಚಂದ ಆಗಿದೆ ಅಲ್ಲ ಸೂಪರ್ ಆಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಓಕೆ